ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು KRS ಡ್ಯಾಮ್ಗೆ ಅಥವಾ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಿದ್ದಾರೆ. ಸಂಪೂರ್ಣವಾಗಿ ಭರ್ತಿಯಾಗಿದೆ KRS ಜಲಾಶಯ, ಹೀಗಾಗಿ ಖುಷಿಯಿಂದ ಅದಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ರೀತಿ ಬಾಗಿನ ಅರ್ಪಿಸೋದು ಒಂದು ವಾಡಿಕೆ. ಆದ್ರೆ ಈ ಒಂದು ವಿಚಾರಕ್ಕಾಗಿ ಕೊಡಗು ಜನ ಬೇಸರಗೊಂಡಿದ್ದಾರೆ, ನಿರಾಶೆ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಈ ತರಹದ ಬೇಸರ ಉಂಟಾಗ್ತಾ ಇದೆ ಜನರಲ್ಲಿ? ಸಾರ್ವಜನಿಕರು ಯಾಕೆ ಅಸಮಾಧಾನಗೊಂಡಿದ್ದಾರೆ ನೋಡೋಣ. ಹಾರಂಗಿ ಬಿಟ್ಟು KRS ಬಾಗಿನ, ಅಸಮಾಧಾನ ಆದ ಸಾರ್ವಜನಿಕರು. ಕೊಡಗಿನ ಜನತೆಗೆ ಅನ್ಯಾಯ. ವಾಡಿಕೆ ಏನಿದೆ ಗೊತ್ತಾ? ಮೊದಲಿಗೆ ಹಾರಂಗಿ ಡ್ಯಾಂನಲ್ಲಿ ಪೂಜೆ ಸಲ್ಲಿಸಿ ಆ ನಂತರ KRS ಡ್ಯಾಂನಲ್ಲಿ ಬಾಗಿನ ಕೊಡುವುದು ವಾಡಿಕೆ. ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ಹಾರಂಗಿ ಬಿಟ್ಟು KRS ಬಾಗಿನವನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ KRS ಡ್ಯಾಂ ಇದೀಗ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇವೆ. KRS ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಲಾಶಯಗಳು ಹೀಗೆ ತುಂಬಿವೆ. ಅದೇ ರೀತಿ ಕಾವೇರಿ ನದಿಗೆ ಕಟ್ಟಿದಂತಹ ಡ್ಯಾಂಗಳು ಕೂಡ ತುಂಬಿವೆ. ಡ್ಯಾಂಗಳು ತುಂಬಿದ ನಂತರ ಕಾವೇರಿ ನದಿಗೆ ಬಾಗಿನ ಕೊಡುವುದು ವಾಡಿಕೆ. ಆದರೆ ಬಾಗಿನ ಕೊಡುವ ಪದ್ಧತಿಯಲ್ಲೂ ಕೂಡ ಅನೇಕ ಸಂಪ್ರದಾಯಗಳು ಕೂಡಿಕೊಂಡಿವೆ. ಅದರಲ್ಲೂ ಮೊದಲನೇದಾಗಿ KRS ಡ್ಯಾಂಗೂ ಮುಂಚೆ ಮೊದಲು ಕೊಡಗಿನ ಜಲಾಶಯಕ್ಕೆ ಅಥವಾ ಕೊಡಗಿನ ಹಾರಂಗಿ ಜಲಾಶಯಕ್ಕೆ ಬಾಗಿನ ಕೊಡೋದು ಪದ್ಧತಿ. ಆದರೆ ಈ ಬಾರಿ ಕೊಡಗಿನ ಹಾರಂಗಿ ಜಲಾಶಯವನ್ನು ಬಿಟ್ಟು ಕಾವೇರಿಗೆ ಬಾಗಿನವನ್ನ ಕೊಟ್ಟಿದ್ದಾರೆ, KRS ಬಾಗಿನವನ್ನ ಕೊಡಲಾಗಿದೆ. ಹೀಗಾಗಿ ಜನ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಅಥವಾ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಬಹುದು. ಈ ಬಾಗಿನ ಕೊಡುವ ಕಾರ್ಯದಲ್ಲಿ ರಾಜ್ಯದ CM ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಜೊತೆಗೆ ಮಂಡ್ಯ ಹಾಗೂ ಸ್ಥಳೀಯ ಶಾಸಕರು ಇವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾರಂಗಿಗೆ ಮೊದಲು ಬಾಗಿನ ಕೊಡಬೇಕಿತ್ತು, ಕೊಡದೆ KRS ಡ್ಯಾಂಗೆ ಬಾಗಿಲವನ್ನು ಕೊಟ್ಟಿದ್ದು ಜನರ ಮನಸ್ಸಿನಲ್ಲಿ ಒಂದು ರೀತಿ ಅಸಮಾಧಾನ ಉಂಟು ಮಾಡಿದೆ. ಜೊತೆಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವ ಬೋಸ್ ರಾಜು ಅವರು ಜೊತೆಗೆ ಇವರ ನಿರ್ಲಕ್ಷ್ಯದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹಾರಂಗಿ ಡ್ಯಾಂನಲ್ಲಿ ಮೊದಲು ಪೂಜೆ ಸಲ್ಲಿಸಿ ಅದು ತದನಂತರ KRS ಡ್ಯಾಂನಲ್ಲಿ ಪೂಜೆಯನ್ನು ಮಾಡಬೇಕಿರೋದು ವಾಡಿಕೆ. ಆದರೆ KRS ಡ್ಯಾಂನಲ್ಲಿ ಬಾಗಿನ ಕೊಟ್ಟಿದ್ದು ಕೊಡಗು ಜನತೆ ಮನಸ್ಸಿನಲ್ಲಿ ಒಂದು ರೀತಿ ನಿರಾಶೆಯನ್ನು ಉಂಟು ಮಾಡಿದೆ. ಕೊಡಗಿನ ಜನತೆ ಮೇಲೆ ಅನ್ಯಾಯ ಆಗಿದೆಯಾ? ಹಾಗಾದರೆ ಕೊಡಗಿನ ಜನತೆ ಅಂದರೆ ಕೊಡಗಿನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಪ್ರಶ್ನೆಗಳು ಇದೀಗ ಹುಟ್ಟಾಕೊಳ್ತಿದೆ. ನಿಜಕ್ಕೂ ಕೊಡಗನ್ನ ನಿರ್ಲಕ್ಷ್ಯ ಮಾಡಿದೆಯಾ ಕಾಂಗ್ರೆಸ್ ಸರ್ಕಾರ ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಕೊಡಬೇಕಾಗಿರೋದು ನೀವುಗಳು. ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದುಕೊಡಿ.